ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಈ ಕೆಸೆಟ್ ಪೇಪರ್ 1 ಸಿಲೆಬಸ್ನಲ್ಲಿರುವಂತಹ ಫಸ್ಟ್ ಯೂನಿಟ್ ಆಗಿರುವಂತಹ ಟೀಚಿಂಗ್ ಆಪ್ಟಿಟ್ಯೂಡ್ ಅಥವಾ ಬೋಧನಾ ನೈಪುಣ್ಯತೆಯಲ್ಲಿ ಏನೆಲ್ಲ ಸ್ಟಡಿ ಮಾಡಬೇಕು ಮತ್ತು ಈ ಫಸ್ಟ್ ಯೂನಿಟ್ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಎಂಬುದರ ಬಗ್ಗೆ ನಾನು ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಮೊದಲನೇದಾಗಿ ಟೀಚಿಂಗ್ ಕಾನ್ಸೆಪ್ಟ್ಸ್, ಅಬ್ಜೆಕ್ಟಿವ್ಸ್, ಲೆವೆಲ್ಸ್ ಆಫ್ ಟೀಚಿಂಗ್ಸ್, ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್, ರಿಫ್ಲೆಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಏನಪ್ಪ ಅಂದರೆ ಮೊದಲನೇದಾಗಿ ಇಲ್ಲಿ ಎ ಸೆಷನ್ ಇದು, ಇದರಲ್ಲಿ ಟೀಚಿಂಗ್ ಬೋಧನೆ, ಬೋಧನೆಯ ಪರಿಕಲ್ಪನೆಗಳು, ಬೋಧನೆಯ ಅಬ್ಜೆಕ್ಟಿವ್ಸ್, ಅಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶಗಳು, ಲೆವೆಲ್ಸ್ ಆಫ್ ಟೀಚಿಂಗ್ಸ್ ಅಂದರೆ ಬೋಧನೆಯ ಹಂತಗಳು, ಅದು ಯಾವುದ್ರಪ್ಪ ಯಾವ್ಯಾವ ಹಂತಗಳಪ್ಪ ಅಂದರೆ ಮೊದಲನೇದಾಗಿ ಮೆಮೊರಿ, ಸ್ಮರಣ ಶಕ್ತಿಯ ಮಟ್ಟದ ಮೇಲೆ, ಅಂಡರ್ಸ್ಟ್ಯಾಂಡಿಂಗ್ ಮಟ್ಟದ ಮೇಲೆ ಅಥವಾ ತಿಳುವಳಿಕೆಯ ಮಟ್ಟದ ಮೇಲೆ, ನೆಕ್ಸ್ಟ್ ಪ್ರತಿಫಲಿತ ಮಟ್ಟದ ಮೇಲೆ, ನೆಕ್ಸ್ಟ್ ಅದರ ಗುಣಲಕ್ಷಣಗಳು, ನೆಕ್ಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ ಅದರ ಮೂಲಭೂತ ಅವಶ್ಯಕತೆಗಳು, ನೆಕ್ಸ್ಟ್ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೊಲೆಸೆಂಟ್ ಆ್ಯಂಡ್ ಅಡಲ್ಟ್ ಲರ್ನರ್ಸ್ ಬೇಸ್ಡ್ ಆನ್ ಅಕಾಡೆಮಿಕ್, ಸೋಷಿಯಲ್, ಎಮೋಷ್ನಲ್ ಆ್ಯಂಡ್ ಕಾಗ್ನಿಟಿವ್ ಆ್ಯಂಡ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಕಲಿಕಾಕಾರರ ಗುಣಲಕ್ಷಣಗಳು, ಅದರಲ್ಲಿ ಮೊದಲನೇದಾಗಿ ಹದಿಹರೆಯರ ಮತ್ತು ವಯಸ್ಕರ ಕಲಿಕಾಕಾರರ ಗುಣಲಕ್ಷಣಗಳು ಯಾವುಗಳಾದರ ಮೇಲಪ್ಪ ಅಂದರೆ ಅವರ ಅಕಾಡೆಮಿಕ್ ಶೈಕ್ಷಣಿಕ ಅದರ ಮೇಲೆ, ಸೋಷಿಯಲ್ ಸಾಮಾಜಿಕತೆ ಅದರ ಮೇಲೆ, ನೆಕ್ಸ್ಟ್ ಎಮೋಷನಲ್ ಭಾವನಾತ್ಮಕತೆ ಅದರ ಮೇಲೆ ಮತ್ತು ಅವರ ಅರಿವಿನ ಮಟ್ಟದ ಅದರದ ಮೇಲೆ, ಇನ್ನು ಅವರ ಈ ಕಲಿಕಾಕಾರರಲ್ಲಿರ್ತಕ್ಕಂಥ ವೈಯಕ್ತಿಕ ವ್ಯತ್ಯಾಸಗಳಾದರದ ಮೇಲೆ. ಇನ್ನು ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್, ಲರ್ನರ್, ಸಪೋರ್ಟಿಂಗ್ ಮಟೀರಿಯಲ್ಸ್, ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ಲರ್ನಿಂಗ್ ಎನ್ವೈರ್ಮೆಂಟ್ ಆ್ಯಂಡ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್. ಬೋಧನೆಗೆ ಸಂಬಂಧಿಸಿದಂತೆ ಬೋಧನೆ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು, ಅದರಲ್ಲಿ ಮೊದಲನೇದಾಗಿ ಟೀಚರ್ ಅಥವಾ ಶಿಕ್ಷಕ, ಲರ್ನರ್ ಅಥವಾ ಕಲಿಕಾಕಾರ, ಸಪೋರ್ಟಿಂಗ್ ಮೆಟೀರಿಯಲ್ ಅಥವಾ ಪ್ರೋತ್ಸಾಹಿಸುವಂತಹ ಸಾಮಗ್ರಿಗಳು, ಶಿಕ್ಷಣವನ್ನು ಪ್ರೋತ್ಸಾಹಿಸುವಂತಹ ಸಾಮಗ್ರಿಗಳು, ಮತ್ತು ಸೂಚನಾ ಸೌಲಭ್ಯಗಳು, ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ನೆಕ್ಸ್ಟ್ ಲರ್ನಿಂಗ್ ಎನ್ವೈರ್ಮೆಂಟ್ ಕಲಿಕಾ ಪರಿಸರ ಮತ್ತು ಕಲಿಕಾ ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ಸ್. ಈ ಎಲ್ಲ ಅಂಶಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್, ಟೀಚರ್ ಸೆಂಟರ್ಡ್ ವರ್ಸಸ್ ಲರ್ನರ್ ಸೆಂಟರ್ಡ್ ಮೆಥಡ್, ಆಫ್ಲೈನ್ ವರ್ಸಸ್ ಆನ್ಲೈನ್ ಮೆಥಡ್ಸ್ ಮೀನ್ಸ್ ಸ್ವಯಂ, ಸ್ವಯಂಪ್ರಭಾ, ಮೂಕಾಸ್ ಎಕ್ಸೆಟ್ರಾ. ಇನ್ನು ಇಲ್ಲಿ ಈ ಉನ್ನತ ಕಲಿಕಾ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು, ಅದರಲ್ಲಿ ಮೊದಲನೇದಾಗಿ ಟೀಚರ್ ಸೆಂಟರ್ಡ್ ಅಥವಾ ಶಿಕ್ಷಕ ಕೇಂದ್ರಿತ ವರ್ಸಸ್ ಲರ್ನರ್ ಸೆಂಟರ್ಡ್ ಅಥವಾ ವಿದ್ಯಾರ್ಥಿ ಅಥವಾ ಕಲಿಕಾಕಾರ ಕೇಂದ್ರಿತ ವಿಧಾನಗಳು, ನೆಕ್ಸ್ಟ್ ಆಫ್ಲೈನ್ ವರ್ಸಸ್ ಆನ್ಲೈನ್ ವಿಧಾನಗಳು, ನೆಕ್ಸ್ಟ್ ಇದರಲ್ಲಿ ಆನ್ಲೈನ್ ವಿಧಾನಗಳು ತೆಗೆದುಕೊಂಡಾಗ ಪ್ರಮುಖವಾಗಿ ಸ್ವಯಂ, ಸ್ವಯಂಪ್ರಭಾ, ಮೂಕಾಸ್ ಇನ್ನು ಮುಂತಾದವುಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಟ್ರೆಡಿಷ್ನಲ್, ಮಾಡರ್ನ್ ಆ್ಯಂಡ್ ICT ಬೇಸ್ಡ್, ಬೋಧನೆಯನ್ನು ಪ್ರೋತ್ಸಾಹಿಸುವಂಥ ಸಂಸ್ಥೆಗಳು ಅಥವಾ ಬೆಂಬಲಿಸುವಂತಹ ವ್ಯವಸ್ಥೆ. ಫಸ್ಟ್ ಒನ್ ಟ್ರೆಡಿಷ್ನಲ್ ಸಾಂಪ್ರದಾಯಿಕ, ನೆಕ್ಸ್ಟ್ ಮಾಡರ್ನ್ ಆಧುನಿಕ, ನೆಕ್ಸ್ಟ್ ICT ಬೇಸ್ಡ್ ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಬೇಸ್ಡ್ ಬೋಧನಾ ವ್ಯವಸ್ಥೆ. ನೆಕ್ಸ್ಟ್ ಇವ್ಯಾಲ್ಯುವೇಷನ್ ಸಿಸ್ಟಮ್ ಎಲಿಮೆಂಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಇವ್ಯಾಲ್ಯುವೇಷನ್, ಇವ್ಯಾಲ್ಯುವೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್, ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್, ಇನ್ನೋವೇಷನ್ ಇನ್ ಇವ್ಯಾಲ್ಯುವೇಷನ್ ಸಿಸ್ಟಮ್ ಅಂದರೆ ಮೌಲ್ಯಮಾಪನ ವ್ಯವಸ್ಥೆ ಅಥವಾ ಇವ್ಯಾಲ್ಯುವೇಷನ್ ಸಿಸ್ಟಮ್. ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಇವ್ಯಾಲ್ಯುವೇಷನ್ ಅಂದರೆ ಮೌಲ್ಯಮಾಪನ ವ್ಯವಸ್ಥೆಯ ಮೂಲಾಂಶಗಳು, ನೆಕ್ಸ್ಟ್ ಟೈಪ್ಸ್ ಆಫ್ ಇವ್ಯಾಲ್ಯುವೇಷನ್ ಅಂದರೆ ಮೌಲ್ಯಮಾಪನ ವ್ಯವಸ್ಥೆಯ ಪ್ರಕಾರಗಳು, ನೆಕ್ಸ್ಟ್ ಇವ್ಯಾಲ್ಯುವೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್ ಅಂದರೆ ಉನ್ನತ ಶಿಕ್ಷಣದಲ್ಲಿ ಈ ಮೌಲ್ಯಮಾಪನ ವ್ಯವಸ್ಥೆ, ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಥವಾ ಗಣಕಯಂತ್ರ ಆಧಾರಿತ ಪರೀಕ್ಷೆಗಳು, ನೆಕ್ಸ್ಟ್ ಇನ್ನೋವೇಷನ್ ಇನ್ ಇವ್ಯಾಲ್ಯುವೇಷನ್ ಸಿಸ್ಟಮ್ ಅಂದರೆ ಈ ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಹೊಸತನ ಅಥವಾ ನಾವೀನ್ಯತೆ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಈ ಫಸ್ಟ್ ಚಾಪ್ಟರ್ ಅಥವಾ ಫಸ್ಟ್ ಯೂನಿಟಲ್ಲಿ ಬರತಕ್ಕಂತಹ ಸಿಲೆಬಸ್ ಆಗಿದೆ, ನಿಮ್ಮ ಕೆಸೆಟ್ ಪೇಪರಲ್ಲಿ ಇರತಕ್ಕಂಥ ಸಿಲೆಬಸ್ ಇದಾಗಿದೆ. ಫ್ರೆಂಡ್ಸ್, ಈ ಯೂನಿಟ್ ಮೇಲೆ ಸುಮಾರು 4-5 ಪ್ರಶ್ನೆಗಳನ್ನು ಕೇಳುವಂತಹ ಸಂಭವ ಹೆಚ್ಚಿರುತ್ತದೆ, ಆದ್ದರಿಂದ ಇದು ವೆರಿ ಇಂಪಾರ್ಟೆಂಟ್ ಯೂನಿಟ್ ಆಗಿದೆ. ಇದಲ್ಲದೆ ಈ ಯೂನಿಟ್ ಮೇಲೆ ನಾನು ಈಗಾಗಲೇ ಸುಮಾರು 10 ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೇನೆ, ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಸೊ ಅವುಗಳನ್ನು ಚೆಕ್ ಮಾಡಿ. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಚ್ಚು ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿರ್ತೇನೆ. ಒಂದು ವೇಳೆ ನಿಮಗೆ ಹೆಚ್ಚು ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. ಥ್ಯಾಂಕ್ ಯು.